ಸರ್, ಇನ್ನೊಂದು ಮಾತು ಸರ್, ಬಿಜೆಪಿಯವರು ಹೇಳ್ತಾ ಇದ್ರೆ ಈಗ ಲಿಂಗಾಯತ ಧರ್ಮದ ಪಶ್ಚಾತ್ತಾಪ ಪಡ್ತಾ ಇದ್ರೆ ಹಿಂದುತ್ವವನ್ನು ಕೂಡ ಕಾಂಗ್ರೆಸ್ನವರು ಒಪ್ಕೊಳ್ಳಿ ಅನ್ನುವಂಥ ಮಾತು. ಅಲ್ಲ ರೀ, ನಾನೇ ಹಿಂದು ಅಲ್ವಾ? ರಾಹುಲ್ ಗಾಂಧಿ ಹಿಂದು ಅಲ್ವಾ? ಪ್ರಿಯಾಂಕಾ ಗಾಂಧಿ ಹಿಂದು ಅಲ್ವಾ? ರೀ, ರಾಹುಲ್ ಗಾಂಧಿ ಪಂಡಿತ್ ರೀ, ಅವರು ನೆಹರು ಪಂಡಿತ್ ವಂಶ, ಕಾಶ್ಮೀರ್ ಪಂಡಿತ್ ವಂಶ. ಒಂದಿನ ನಾನು 23-24 ವರ್ಷ ಹಿಂದೆ ನಾನು ನನ್ನ ಧರ್ಮ ಪತ್ನಿ ನನ್ನ ಮಗಳು ಚಿಕ್ಕ ಮಗಳು ಒಬ್ಬರು ಎಕ್ಸ್ಮಿನೇಷನ್ ನಫೀಸ್ ಫಜಲ್ ಅಂತ, ಆಮೇಲೆ ಆರ್ ನಾರಾಯಣ್ ಅಂತ, ಅವ್ರ ಮನೆಗೆ ಹೋಗಿದ್ದೋ. ಅವತ್ತು ಉಗಾದಿ ಹಬ್ಬ. ನಾನು ಹೇಳ್ತಾ ಇರೋದು 24-25 ವರ್ಷದಿಂದ ಉಗಾದಿ ಹಬ್ಬ. ಎಸ್ ಎಂ ಕೃಷ್ಣರವರು ಪಿ ಸಿ ಪ್ರೇರಣೆ ಮಾಡೋಕ್ಕಿಂತ ಮುಚ್ಚಿದ್ದೋಗೆ ಅವತ್ತು ಉಗಾದಿ ಹಬ್ಬ, ಅವ್ರ ಮನೇಲಿ ಉಗಾದಿ ಹಬ್ಬ ಆಚರಣೆ ಮಾಡ್ತಾಯಿದ್ರು. ಸೋನಿಯಾ ಗಾಂಧಿ ಉಗಾದಿ ಹಬ್ಬನ ಮನೇಲಿ ಆಚರಣೆ ಮಾಡ್ತಾಯಿದ್ರು. ನಾವು ಹೇಳ್ದು ಹಬ್ಬ ಬಿಟ್ಬಿಟ್ಟು ಇವತ್ತು ಬಂದಿದ್ದೀವಿ ಮೇಡಮ್ ನೀವು ಮೀಟ್ ಮಾಡೋಕ್ಕೆ ಅಂತ ಹೇಳ್ದು, ಏ ನಮ್ಮ ಮನೇಲೂ ಹಬ್ಬ ಉಗಾದಿ ಹಬ್ಬ ಅಂತ ಅವ್ರು ಹೇಳ್ತಾಯಿದ್ರು. ಸೊ ನೀವು ಏನು ಹಿಂದುತ್ವ ಅಂದ್ರೆ ಯಾರ ಆಸ್ತಿ ಹಿಂದುತ್ವ? ಸಿದ್ದರಾಮಯ್ಯನವರು ಏನು ಯಾವ್ದಾರು ಒಂದು ಹೆಸರಿಟ್ಟು ಕಲ್ಲು ಮಣ್ಣು ಅಂತ ಹೆಸರಿಟ್ಕೊಂಡವ್ರು ಅವರು? ಸಿದ್ದರಾಮಯ್ಯನವರು ಅಂದರೆ ಅವ್ರ ಮನೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ನಾನು ಶಿವಕುಮಾರ, ಶಿವನ ಮಗ ಕುಮಾರ ಅಂತ ಹೆಸರು ನಮ್ಮಪ್ಪ ಇಟ್ಟವ್ರು ನನಗೆ. ನಾವೇನು ಹಿಂದೂಗಳಲ್ವಾ? ಹಿಂದಿ ಹಿಂದೂ ಇರ ಮನೆ ಆಸ್ತಿನಾ? ಹಿಂದೂಯಿಸಮ್, ಹಿಂದೂ ತತ್ವ ಅವರ ಆಚರಣೆಯಲ್ಲಿ ಅವರ ವ್ಯಾಖ್ಯಾನದಲ್ಲಿ ಬದಲಾವಣೆಗಳಿದೆ. ಯಾರು ನಾವು ಇದು ನಮ್ಮ ಈಗ ಮೊನ್ನೆ ಈ ಎಲ್ಲ ಇದ್ರದ್ದು ಗೀತೆ ಆಡಿಸ್ತಾರಪ್ಪ, ನಮ್ಮ ರಾಷ್ಟ್ರಗೀತೆ ಆಡಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಆಡ್ತಾರೆ. ಕುವೆಂಪು ಹಾಡನ್ನ ಸ್ವಲ್ಪ ಬಿಡಿಸಿ ಒಂದೊಂದೇ ತೆಗೆದು ಓದಿ ಏನೇನಿದೆ, ಒಂದೊಂದು ಪದ ಒಂದೊಂದು ಪದನೇ ಏನೇನು ಕರ್ನಾಟಕ ಸರ್ ತೆಗೆದಾಕ ಕೇಳಿ ನೋಡೋಣ ಅದನ್ನು. ಇವ್ರಿಗೇನಾದ್ರು ಸ್ವಲ್ಪ ಧೈರ್ಯ ಶಕ್ತಿ ಇದ್ದಿದ್ರೆ ಏನೇನು ಹಿಂದೂ ಇದನ್ನ ಕುವೆಂಪುರವರ ಹಾಡನ್ನ ನಾವೇನು ಸರ್ಕಾರದ ಹಾಡಂತ ನಾವು ಘೋಷಣೆ ಮಾಡಿದ್ದೀವಲ್ಲ, ತೆಗೆದಾಕ್ಲಿ. ನಾಡಗೀತೆನ ಆಮೇಲೆ ರಘುಪತಿ ರಾಘವ ರಾಜ ರಾಮ್ ಸತೀತ ಪಾವನ ಸೀತಾರಾಮ್ ಇನ್ನೇನು ಹೇಳಿದ್ದಾರೆ ನಮ್ಮ ಗಾಂಧೀಜಿಯವರು, ಅದನ್ನು ಚೇಂಜ್ ಮಾಡಲಿ ಇವರು ನೋಡೋಣ. ಸುಮ್ಮನೆ ಯಾಕೆ ಸಮಾಜನ ಹೊಡೆಸಿ? ನಿನ್ನೆ ರಾತ್ರಿ ನನ್ನ ಹತ್ರ ಶಿವಮೊಗ್ಗದ ಕೆಲವು ಬಿಸ್ನೆಸ್ ಮೆನ್ ಬಂದಿದ್ದರು, ಇಂಡಸ್ಟ್ರಿಯಲಿಸ್ಟ್ ಬಿಸ್ನೆಸ್ ಮೆನ್, ನಾಟ್ ಕನೆಕ್ಟೆಡ್ ಟು ಎನಿ ಪೊಲಿಟಿಕಲ್ ಪಾರ್ಟಿ, ಅವರೆಲ್ಲ ನಾಟ್ ಕನೆಕ್ಟೆಡು. ಅವರೆಲ್ಲ ದೇ ಆರ್ ವರೀಡ್ ಶಿವಮೊಗ್ಗದಲ್ಲಿ ನಮಗೆ ಬಿಸ್ನೆಸ್ ನಿಂತೋಗಿದೆ, ರಸ್ತೆಯಲ್ಲಿರೋ ವ್ಯಾಪಾರಿಗಳ ಹತ್ರ ಮಾಡಿದೆ, 6-5 ಗಂಟೆಗೆ ಬಂದ್ ಮಾಡಬೇಕು. ಮೊದಲು ಒಂದು 15 ದಿನ ಒಂದು ತಿಂಗಳಾಯಿತು, ಕೋವಿಡ್ ಆಯಿತು, ಈಗಾಯಿತು, ನಮ್ದು ಏನು ಪರಿಸ್ಥಿತಿ? ಬ್ಯಾಂಕಿಂದ ಏನು ನಮಗೆ ಫೆಸಿಲಿಟೀಸ್ ಇಲ್ಲ, ಎಲ್ಲ ಸಾಯಂಕಾಲ ಮುಚ್ಚು 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 ಅಂತವರೆ. ಹೋಟ್ಲ್ ಪರಿಸ್ಥಿತಿ ಏನು? ನಮಗೇನಾದ್ರು ಒಂದು ಶಾಂತಿ ಕೊಡಿ ಸ್ವಾಮಿ ಅಂತ ಬಂದಿದ್ದರು. ಶಾಂತಿ ಕುವೆಂಪುನೇ ಹೇಳಿದ್ರಲ್ಲಪ್ಪ ಶಾಂತಿಯ ತೋಟ ಆಗಬೇಕು ಅಂತ ಅಂದ್ಬಿಟ್ಟು ಹೋಗಿ ಈಶ್ವರಪ್ಪಂಗೆ ಹೋಗಿ ಹೇಳಿ ಅಂತಂದೆ ನಾನು. ಸರ್ ಬಿಡಿ ಸರ್, ವರ್ತಕರಿಗೆ ಯಾರು ವರ್ತಕರು ನಾವು ಸಹಾಯ ಮಾಡಿದ್ರು, ವರ್ತಕರೆಲ್ಲ ನಾವು ತೀರ್ಮಾನ ಮಾಡಿದ್ದೀವಿ, ಇವ್ರಿಗೊಂದು ನಮಸ್ಕಾರ ಹೇಳ್ಬಿಡ್ಬೇಕು ಅಂತ ಅವ್ರು ಹೇಳ್ತಾಯಿದ್ರು. ಸಿ, ಅವ್ರ ಬದುಕಿನಲ್ಲಿ ಬೇಕಾದಷ್ಟು ಬದಲಾವಣೆ ಆಗ್ತಾಯಿದೆ ರೀ, ವ್ಯಾಪಾರ ವಹಿವಾಟು ಎಲ್ಲ. ಬೊಮ್ಮೈ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್, ವೈ ಈಸ್ ಎನ್ಕರೇಜಿಂಗ್? ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನಲ್ಲ, ನಾನೇ ಗುಂಡಿಗೆ ಸಾಯಿಸ್ದೆ, ನಾನೇ ಕಾಲು ಓಡಿಸ್ದೆ, ತಿರ್ಗಾ ಇನ್ನೊಂದೇನೋ ಆಗ್ಬೋದು. ವೈ ಸ್ಟಿಲ್ ಪೊಲೀಸ್ ಇಸ್ ನಾಟ್ ರಿಜಿಸ್ಟರಿಂಗ್ ಎ ಕೇಸ್ ಅಗೇನ್ಸ್ಟ್ ಹಿಮ್? ಯಾಕೆ ಎಸ್ ಪಿನ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಅಂದಮೇಲೆ? ವೆನ್ ಹಿಮ್ಸೆಲ್ಫ್ ಅಡ್ಮಿಟೆಡ್ ದಟ್ ಈತನೇ ಪೊಲೀಸ್ಗೆ ಹೇಳ್ಬಿಟ್ಟು ಕಾಲಿಗೆ ಗುಂಡಿಗೆ ಸಾಯಿಸ್ತೀನಿ ಅಂತಂದರೆ ಏನು ಇವ್ ಜಡ್ಜ? ಈಸ್ ಎ ಜಡ್ಜ್? ಪೊಲೀಸ್ ಆರ್ಡರ್ ಮಾಡಿದ್ರ? ಹೌ ಕ್ಯಾನ್ ಯು ಟೆಲ್ ದಟ್? ಈಸ್ ಕ್ರಿಯೇಟಿಂಗ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್, ಎಲ್ಲರಿಗೂ ಹೆತ್ಕಟ್ತಾ ಇದ್ದಾನೆ. ಶಾಂತಿ ಇರಬೇಕು ಈ ದೇಶದಲ್ಲಿ, ಶಾಂತಿ ಇರಬೇಕು ಈ ರಾಜ್ಯದಲ್ಲಿ, ಶಾಂತಿ ಇರಬೇಕು. ನಾನೇ ಇದು ಟ್ರಯಲ್, ಅದೇನೋ ಸಿನಿಮಾ ಟ್ರಯಲ್ ಅಂತೆ ಇದನ್ನು.